ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಒಗ್ಗರಣೆ ಬಾಣಲಿ ಇದ್ದರೆ ಬೆಳಗಿನ ಉಪಾಹಾರ ಮಾಡ್ಕೋಬೋದು ಅತ್ಯಂತ ಸರಳ ವಿಧಾನದಲ್ಲಿ ರುಚಿಯಾದ ಅದ್ಭುತವಾದ ರೆಸಿಪಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಏನೇನು ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ನಾನೀಗ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಸ್ಟೀಲ್ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ತಾ ಇದೆ ಈ ಟೈಮಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ನೋಡಿ ಸಾಸಿವೆ ಸ್ವಲ್ಪ ಚಟಪಟಾನಕ್ಕೆ ಶುರು ಆಗ್ತಿದ್ದಂಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲ ಅಂದರೆ ಒಂಥರ ಹಸಿ ವಾಸನೆ ಬರುತ್ತೆ ನಾವು ಮಾಡೋ ಪದಾರ್ಥ ರುಚಿ ಆಗೋಲ್ಲ ಇದೇ ಟೈಮಲ್ಲಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಡಲೆಬೇಳೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ ಸ್ವಲ್ಪ ಫ್ರೈ ಆಗಲಿ ಕಲರ್ ಚೇಂಜ್ ಆಗಿದೆ ನೋಡಿ ಈ ಟೈಮಲ್ಲಿ ಒಂದೆರಡು ಕಡ್ಡಿ ಕರ್ಬೇವನ್ನ ತೊಳೆದು ಒಣಗಿಸಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದು ಹಸಿಮೆಣಸಿನ್ಕಾಯಿ ತೊಗೊಂಡು ಸಣ್ಣಕ್ಕೆ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಮತ್ತು ಖಾರ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ನೋಡಿ ಹೌದಾ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅದಿಷ್ಟು ಫ್ರೈ ಆದಮೇಲೆ ಒಂದು ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಇದು ಮಾತ್ರ ತುಂಬ ಫ್ರೈ ಆಗಬಾರ್ದು ಜಸ್ಟ್ ಟ್ರಾನ್ಸ್ಪರೆಂಟ್ ಕಲರ್ ಬರುತ್ತಲ್ವ ಇವಾಗ ನೋಡಿ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣಂತೆ ಒಗ್ಗರಣೆ ತಣ್ಣಗೆ ಹಾಕಿ ಬಿಟ್ಬಿಡಬೇಕು ಒಂದು ಬೌಲ್ ತುಂಬ ಉಪ್ಪಿಟ್ಟು ರವೆ ಸಿಗುತ್ತಲ್ವ ಬನ್ಸಿ ರವ ಅಲ್ಲ ಬಿಳಿ ರವೆ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಒಂದು ಬೌಲ್ ಇದೆ ನೋಡಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಮನೇಲಾದರೂ ಮಾಡಿಸ್ಕೊಂಡಿರೋದು ಓಕೆ ಅಂಗಡಿಲಿಂದ ತಂದಿರೋದಾದರೂ ಓಕೆ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಬೌಲಷ್ಟು ನೀರು ಹಾಕ್ಕೊಂತ ಇದ್ದೀನಿ ಮೊಸರು ಹುಳಿ ಇರೋದಾದರೂ ಓಕೆ ಮಾಮೂಲಿ ಮೊಸರಾದರೂ ಓಕೆ ಚೆನ್ನಾಗಾಗತ್ತೆ ಇದಿಷ್ಟನ್ನು ಈಗ ಮೆತ್ತಗೆ ಗ್ರೈಂಡ್ ಮಾಡ್ಕೊಳ್ಳೋಣಂತೆ ಗಂಧದಂಗೆ ನುಣ್ಣಗಾಗಬೇಕು ಎಷ್ಟು ಸಾಧ್ಯನೋ ಅಷ್ಟು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹಿಟ್ಟು ತುಂಬ ಚೆನ್ನಾಗಿ ಇದೆ ಈ ಥರನೇ ಹದ ಬರಬೇಕು ನುಣ್ಣಗೆ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಹೌದಾ ಈಗ ಮುಟ್ಟಿ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಹಾಂ ಹಿಟ್ಟು ಸೂಪರಾಗಿದೆ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ತುಂಬ ಸುಲಭವಾದ ವಿಧಾನದಲ್ಲಿ ರುಚಿ ರುಚಿಯಾದ ಒಂದು ಅಡುಗೆ ಅಷ್ಟು ಹಾಕ್ಕೊಂಡಾಯಿತು ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ಳಿ ನಿಮಗೆ ಹದ ಇದ್ದೀನಿ ನೋಡಿ ಹೌದಾ ಇಷ್ಟು ಹದ ಇದ್ದರೆ ಸಾಕು ಈಗ ಇದಕ್ಕೆ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ದೀವಲ್ವ ಅದು ತಣ್ಣಗಾಗಿದೆ ಅದಿಷ್ಟನ್ನು ಹಿಟ್ಟಿನ ಜೊತೆಗೆ ಹಾಕ್ಕೊಂಡ್ಬಿಡೋಣಂತೆ ಇಷ್ಟು ಹಾಕ್ಕೊಂಡಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಟಿದ್ದೆ ಅದಿಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ನೋಡಿ ಕಲಸಾದ್ಮೇಲೆ ಮೇಲೆ ಮತ್ತೆ ಬೇಕಾದ್ರೆ ಹಾಕ್ಕೊಳ್ಳೋಣಂತೆ ಮೊದಲಿಗೆ ಜಾಸ್ತಿ ಹಾಕೊಂಡ್ರೆ ಮಾಡೋ ಪದಾರ್ಥ ವೇಸ್ಟ್ ಆಗುತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ ಹಿಟ್ಟಿನ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿದ್ರಲ್ವ ಹೀಗೆ ಕಲಸ್ಕೊಂಡಾದ್ಮೇಲೆ ಇದನ್ನು ಒಂದು ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಬಿಡ್ಬೇಕು ಇಪ್ಪತ್ತು ನಿಮಿಷ ನೆನೆಯೋದ್ರಿಂದ ನಾವು ಮೊಸರು ಹಿಟ್ಟು ರವೆ ಎಲ್ಲ ಹಾಕಿದ್ದೀವಲ್ವ ಚೆನ್ನಾಗಿ ಕೂಡುತ್ತೆ ಅರಳುತ್ತೆ ಚೆನ್ನಾಗಿ ಇಪ್ಪತ್ತು ನಿಮಿಷ ಆಯಿತು ಈಗ ತೆಗಿತಾ ಇದ್ದೀನಿ ನೋಡಿ ಹದ ಹಂಗೆ ಇದೆ ಮತ್ತೇನು ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಅಷ್ಟು ಅರ್ಧ ಬೌಲ್ ನೀರು ಹಾಕ್ಕೊಂಡಿದ್ದೀನಲ್ವ ಅಷ್ಟೇ ಸಾಕಾಗಿದೆ ಇದಕ್ಕೆ ಈಗ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡ ಹಾಕ್ತಾಯಿದ್ದೀನಿ ಅಡುಗೆ ಸೋಡ ತಿನ್ನಲ್ಲ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಏನೋ ಹಾಕಿದರೆ ಒಂದು ಸ್ವಲ್ಪ ಹಗುರಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ ಇದ್ರೂ ಚೆನ್ನಾಗಿ ಬರುತ್ತೆ ಹಂಗೆ ನೀವು ಬಳಸ್ಕೊಬೋದು ಇದನ್ನ ಇನ್ನೊಂದ್ಸಲ ಚೆನ್ನಾಗಿ ಕೈ ಆಡ್ಕೊಳ್ಳಿ ಹಿಟ್ಟು ರೆಡಿಯಾಗಿದೆ ಉಪ್ಪು ಎಲ್ಲ ಸರಿ ಇದೆ ನೋಡಿದ್ದೀನಿ ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದರೆ ನಾನು ಗ್ಯಾಸ್ ಮೇಲೆ ಒಂದು ಸಣ್ಣದು ಬಾಂಡ್ಲಿ ಇಟ್ಟಿದ್ದೀನಿ ಕಬ್ಣದ ಬಾಂಡ್ಲಿ ಇಟ್ಟಿದ್ದೀನಿ ನೀವು ಒಗ್ಗರಣೆ ಎಲ್ಲ ಹಾಕ್ಕೊಂತೀರಲ್ವಾ ಅದೇ ಥರ ಬಾಂಡ್ಲಿ ಎಣ್ಣೆ ಹಾಕಿದ್ದೀನಿ ಬಾಂಡ್ಲಿ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ನೋಡಿ ಬಾಣ್ಲಿಲಿ ಅರ್ಧದಷ್ಟು ಹಿಟ್ಟು ಹಾಕ್ಕೋಬೇಕು ಅಷ್ಟೇ ಜಾಸ್ತಿ ಹಾಕ್ಕೋಬಾರ್ದು ಉರಿ ಮಾತ್ರ ಸಣ್ಣಕ್ಕೆ ಇಟ್ಕೋಬೇಕು ಸಿಮ್ಮಿಗೆ ಇಟ್ಕೊಂಡೇ ಬೇಯಿಸ್ಬೇಕು ಜಾಸ್ತಿ ಇಟ್ಕೋಬಾರ್ದು ಒಳಗೆಲ್ಲ ಬೇಯಲ್ಲ ಮೇಲೆ ಮಾತ್ರ ಕಲರ್ ಬರುತ್ತೆ ಚೆನ್ನಾಗಾಗಲ್ಲ ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಟ್ಟಿದ್ದೀನಿ ತಟ್ಟೆ ಮುಚ್ಚಿ ಒಂದು ಅರ್ಧ ನಿಮಿಷ ಆದಮೇಲೆ ಹಿಂಗೆ ತಟ್ಟೆ ತೆಗಿಬೇಕು ತಟ್ಟೆ ತೆಗೆದಾದ್ಮೇಲೆ ನೋಡಿ ಸುತ್ತಲೂ ನಿಮಗೆ ಫ್ರೈ ಆಗಿರೋದು ಕಾಣಿಸ್ತಾ ಅಲ್ವಾ ಈ ಟೈಮಲ್ಲಿ ಒಂದು ಚುಂಚುಕ ಅಥವಾ ಸ್ಪೂನ್ ಸಹಾಯದಿಂದ ಹಿಂಗೆ ನೀಟಾಗಿ ನಿಧಾನಕ್ಕೆ ಸಮಾಧಾನವಾಗಿ ತೆಕ್ಕೊಂಡು ತಿರುಗಿಸಾಕ್ಕೋಬೇಕು ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲ್ಲರು ಆಮೇಲೆ ಒಳ್ಳೆ ಪರಿಮಳ ಬರ್ತಾ ಇದೆ ಎಲ್ಲ ಹಾಕಿದ್ದೀವಲ್ವ ನಾವು ಅದ್ರದ್ದು ಪರಿಮಳ ಬರ್ತಾ ಇದೆ ರುಚಿಯಂತೂ ತುಂಬ ಅದ್ಭುತವಾಗಿರುತ್ತೆ ನೋಡಿ ಹೌದಾ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಬಂತು ಅಂತ ನಿಮ್ಮಲ್ಲಿ ಈ ಥರ ಸಣ್ಣ ಬಾಣಲಿ ಇಲ್ಲ ಅಂದರೆ ನೀವು ಬೇರೆ ಬಾಣಲೀಲಿ ಮಾಡ್ಕೊಬೋದು ಇಲ್ಲ ಹೆಂಚಲಾದರೂ ಮಾಡ್ಕೊಬೋದು ಯಾವ್ದ್ರಲ್ಲಿ ಮಾಡಿದರೂ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಸಮಾಧಾನವಾಗಿ ನೀಟಾಗಿ ಮಾಡ್ಕೊಳ್ಳಿ ನಾನು ಇನ್ನೊಂದು ಮಾಡೋದು ಇದ್ದೀನಿ ನೋಡಿ ಫಸ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಈ ದೋಸೆ ಹಿಟ್ಟು ಹಾಕಿದ್ದೀನಿ ಹಾಕಾದ ತಟ್ಟೆ ಮುಚ್ಚಬೇಕು ತಟ್ಟೆ ಮುಚ್ಚಿ ಒಂದು ಅರ್ಧ ನಿಮಿಷನೋ ಇಲ್ಲ ಸ್ವಲ್ಪ ಹೊತ್ತಾದಮೇಲೆ ತೆಗೆದು ನೀಟಾಗಿ ಹಿಂಗೆ ಸುತ್ತಲೂ ತೆಕ್ಕೊಂಡು ಹಾಕೋಬೇಕು ಸಮಾಧಾನವಾಗಿ ತಾಳ್ಮೆಯಿಂದ ಹಾಕ್ಕೊಂಡ್ರೆ ಸೂಪರಾಗಿ ಬರುತ್ತೆ ನಿಮ್ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೆಕ್ಸ್ಚರ್ ನೋಡಿ ಸೂಪರಾಗಿ ಬಂದಿದೆ ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೆ ನಾನು ಹೇಳಿದ್ದು ಉರಿ ಜಾಸ್ತಿ ಇಟ್ಕೋಬಾರ್ದು ಅಂತ ಸಣ್ಣಕ್ಕೆ ಇಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡಿಶ್ ಕಲರ್ ಬಂದಿದೆ ಅಂತ ನೀವು ಒಂದ್ಸಲಿ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ಅಲ್ವಾ ನಾನು ಕಾಯ್ತಾಯಿರ್ತೀನಿ ಮತ್ತು ತುಂಬ ಸುಲಭವಾದ ವಿಧಾನದಲ್ಲಿ ಮಾಡೋದು ಜಾಸ್ತಿ ಏನು ಟೈಮು ಇಡಿಸುತ್ತೆ ಅನ್ನೋಂಗಿಲ್ಲ ಟೈಮ್ ಸೇವ್ ಆಗುತ್ತೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಮನೇಲಿ ಎಲ್ರಿಗೂ ಸಂತೋಷ ಆಗುತ್ತೆ ಖುಷಿಯಾಗುತ್ತೆ ಒಪ್ಕೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ನೋಡೋಕ್ಕೆ ದಪ್ಪ ಅನಿಸುತ್ತೆ ತಿಂತಾ ಇದ್ರೆ ನಿಮ್ಗೆ ಏನು ಹೆವಿ ಅನ್ಸಲ್ಲ ಅಘೂರ ಆಗುತ್ತೆ ಹತ್ತಿ ಹತ್ತಿ ಇದ್ದಂಗಿದೆ ನೋಡಿ ಹೂ ಥರ ಹಂಗೆ ಬಿಟ್ಕೊತಾ ಇದೆ ನೀವು ಮಧ್ಯ ಎಲ್ಲ ನೋಡ್ತಾ ಇರ್ಬೋದು ನಿಮಗೆ ಮಧ್ಯದಲ್ಲೆಲ್ಲ ಎಷ್ಟು ಚೆನ್ನಾಗಿ ಹಿಟ್ಟು ಬೆಂದಿದೆ ಅಂತ ಎಷ್ಟು ಇದೆ ಇದೆಯಲ್ವ ನಾನು ಹೇಳೋದಲ್ಲ ನೀವು ಖಂಡಿತ ಒಂದ್ಸಲಿ ಮಾಡಿಕೊಂಡು ತಿಂದು ನೀವೇ ಹೇಳ್ತೀರಾ ನೋಡಿ ತುಂಬ ಚೆನ್ನಾಗಿತ್ತು ಅವರೇ ನೀವು ಏ ಕೊಟ್ಟಿದ್ದ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ನೀವು ನನಗೆ ಕಾಮೆಂಟಲ್ಲಿ ಹೇಳೇ ಹೇಳ್ತೀರಾ ಅಷ್ಟು ಇದು ನೋಡಿದ್ರಲ್ವ ನೋಡಿ ಹತ್ತಿ ಹತ್ತಿ ಇದ್ದಂಗೆ ಇದೆ ನಾನು ಹಾಕಿರೋ ಮೆಸರ್ಮೆಂಟಿಗೆ ಐದು ದೋಸೆ ಆಗಿದೆ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು